ನೀವೇನಾದರೂ ಭಾಳ ನೈತಿಕತೆಯಿಂದ ಹಿಡಿದು ನೀವುಗಳೇ ನಿರಾನಿಯವರು ಇಂಡಸ್ಟ್ರಿ ಲ್ಯಾಂಡ್ ತೊಗೊಂಡು ಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ದಾರಪ್ಪ ಉದ್ಯೋಗ ಇಂಡಸ್ಟ್ರಿ ಲ್ಯಾಂಡ್ ತೊಗೊಂಡು. ಹಾಂ, ಸೊ ಆ ಥರ ಇನ್ನೂ ಎಷ್ಟೆಷ್ಟು ಕೇಸಸ್ ಇದು ನನಗೆ ಗೊತ್ತಿಲ್ಲ. ಅದು ಬೇಕಾದ್ರೆ ಇಂಡಸ್ಟ್ರಿ ಮಿನಿಸ್ಟರ್ ಹೇಳ್ತಾರೆ. ಇದೇ ನಾರಾಯಣ ಸ್ವಾಮಿ ಲ್ಯಾಂಡ್ ತೊಗೊಂಡು ಅದಕ್ಕೆ ಉಪಯೋಗ ಮಾಡ್ಕೊಳಕ್ಕಾಗ್ದೇ ಯಾವುದೋ ಒಂದು ಟಿನ್ ಶೆಡ್ ಹಾಕ್ಕೊಂಡು ಈಗ ಅದು ವಾಪಸ್ ತೊಗೊಳ್ಳೋದಕ್ಕೇನೋ ಏನೋ ಅವ್ರ ಕ್ರಮ ತೊಗೊಳ್ತಾರೆ. ಸೊ ಈ ಥರದ ಒಂದು ಹೇಳಬೇಕಾದ್ರೆ ನೀವು ಮೊದಲು ಸರಿ ಇರಬೇಕು ಅಂತ. ಇನ್ನೊಂದು ಕಡೆ ತಪ್ಪಾಗಿದೆ ಅಂತ ನಿಜವಾಗ್ಲೂ ತಪ್ಪಾಗಿದ್ದರೆ ಅದು ಒಪ್ಕೊಳ್ಳೋಣ. ಈಗ ಖರ್ಗೆ ಅವರ ಟ್ರಸ್ಟ್ನವರು ಏನಾದರೂ ತಪ್ಪು ಮಾಡಿದರೆ ಅಥವಾ ಆ ಲ್ಯಾಂಡನ್ನು ತೊಗೊಂಡು ಬೇರೆ ಒಂದು ಬದಲಾವಣೆ ಮಾಡ್ಕೊಂಡು ಬೇರೆ ಉಪಯೋಗಕ್ಕೆ ಉಪಯೋಗಿಸ್ಕೊಂಡಿದ್ದಿದ್ರೆ ಅದನ್ನು ಹೇಳಿ, ಅಥವಾ ಏನಾದರೂ ಕಡಿಮೆ ಬೆಲೆಗೆ ತೊಗೊಂಬಿಟ್ಟಿದ್ರೆ ಅದನ್ನು ಹೇಳಿ. ಅದೇನೂ ಇಲ್ಲದೇ ಓ ಖರ್ಗೆ ಸಾಹೇಬ್ರ ಹೆಸರು ಇದೆ ಅಂತ ಹೇಳಿದ ತಕ್ಷಣವೇ ನೀವು ಅದ್ರ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಇನ್ನು ಅವರೇನು ಯಾರು ಏನು ಮಾಡಬಾರ್ದಾ? ಯಾರು ಯಾವುದೇ ಒಂದು ಉದ್ದಿಮೆ ಅಥವಾ ಒಂದು ಕೆಲಸ ಕಾರ್ಯಗಳು ಯಾರು ಮಾಡಬಾರ್ದಾ? ಎಲ್ಲರೂ ಕೂಡ ಮಾಡ್ಬೋದು. ಇವತ್ತು ನೀವು ಅದಾನಿಗೆ ಯಾವ ರೀತಿ ಬಳಸ್ತಾ ಇದ್ದೀರಾ, ಎಲ್ಲ ಹೆಂಗೆ ಮಾಡ್ತಾ ಇದ್ದೀರಾ? ಪ್ರಭಾವ ಅಂತ ಹೇಳಿದ್ರೆ ಪ್ರಭಾವ ಅದನ್ನ ಸ್ಪಷ್ಟವಾಗಿ ಹೇಳಿ, ಎಲ್ಲಿ ಪ್ರಭಾವ ಬೀರಿದ್ದಾರೆ? ಬೇರೆಯವ್ರಿಗೆ ಯಾರು ಇವ್ರಿಗಿಂತ ಉತ್ತಮ ಇದ್ದವ್ರಿಗೆ ಯಾರಿಗೆ ಕೊಡಲಿಲ್ಲ, ಏನು ಅರ್ಹತೆ ಅದ್ರ ಬಗ್ಗೆ ಹೇಳಿ. ಸುಮ್ಮನೆ ಹೇಳ್ಬಿಡೋದಷ್ಟೇ, ತಿಳ್ಕೊಂಡು ಹೇಳ್ಬೇಕು ತಾನೆ ಎಲ್ಲಿ ತಪ್ಪಾಯಿತು, ಏನು ತಪ್ಪು ಮಾಡಿದ್ರು. ಸುಮ್ಮನೆ ಹೇಳ್ಬಿಡ್ಬೋದು ಓ ಖರ್ಗೆ ಸಾಹೇಬ್ರಿಗೆ ಸಿಕ್ಕಿದೆ ಅದರಿಂದ ಪ್ರಭಾವ ಬೀರಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಅವ್ರದ್ದು. ಅಷ್ಟೇ ಅವ್ರು ಹೇಳ್ತಾ ಇರೋದು, ಅವ್ರ ಹೆಸ್ರಿಗೆ ಬಂದಿದೆ ಓ ಪ್ರಭಾವ ಬೀರಿದ್ದಾರೆ. ಏನಾದರೂ ಲ್ಯಾಂಡ್ ಮಿಸ್ಯೂಸ್ ಮಾಡಿದ್ದಾರಾ? ಲ್ಯಾಂಡ್ ಏನಾದರೂ ಕಡಿಮೆ ಬೆಲೆಗೆ ತೊಗೊಂಡಿದ್ದೀರಾ? ಎಷ್ಟು ಕಡಿಮೆ ಎಷ್ಟು ರಿಯಾಯಿತಿ ಪಡಿಸ್ಕೊಂಡ್ರು? ಏನಾದರೂ ಕೆ ಡಿ ಬಿಯವರು ಅವ್ರಿಗೆ ಪ್ರೈಸ್ನ ರಿಡ್ಯೂಸ್ ಮಾಡಿದ್ರ? ಕ್ಯಾಬಿನೆಟ್ ಅವರು ಏನಾದರೂ ರಿಡ್ಯೂಸ್ ಮಾಡಿದ್ರ? ಅದೇನ ಇದ್ರೆ ಹೇಳಿ ಅಪ್ಪ. ಖರ್ಗೆ ಅವರು ಅವರ ಹೆಸರು ಇದೆ ಅಂತ ಹೇಳಿದ ತಕ್ಷಣ ತಪ್ಪಾಗಿದೆ ಅಂತ ಏನಾದರೂ ಅದೇನು ಅರ್ಥ? ಏನಾದರೂ ಏನು ಅರ್ಥ ಅದರಲ್ಲಿ? ದೇರ್ ಇಸ್ ನೋ ಮೀನಿಂಗ್. ಇಟ್ ಇಸ್ ಅ ಸಿ ಎ ಪರ್ಪಸ್ಗೆ ತೊಗೊಂಡಿದ್ದಾರೆ. ಎಷ್ಟು ಜನ ಸಿ ಎ ಸೈಟ್ಗಳು ತೊಗೊಂಡು ನಾನು ಪೊಲಿಟಿಷಿಯನ್ಸ್ ಹೇಳಲ್ಲ, ಸ್ಕೂಲ್ಗಳು ಮಾಡಿದ್ದಾರೆ, ಎಷ್ಟು ಜನ ಮಾಡಿದ್ದಾರೆ? ಇಂಡಸ್ಟ್ರಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದಾರೆ, ಸ್ಕೂಲ್ಗಳು ಕಟ್ಟಿದ್ದಾರೆ, ಬೇರೆ ಬೇರೆ ಚೌಟ್ರಿಗಳು ಕಟ್ಟಿದ್ದಾರೆ. ತಪ್ಪಲ್ಲ, ಸಿ ಎ ಸೈಟ್ ಇಸ್ ಮೆಂಟ್ ಫಾರ್ ದಟ್ ಪರ್ಪಸ್. ನೀವು ಕರೆಕ್ಟಾಗಿ ಪರ್ಪಸ್ ಉಪಯೋಗಕ್ಕೆ ನೀವು ತೊಗೊಂಡು ಮಾಡಿದ್ರೆ ದೇರ್ ಇಸ್ ನಥಿಂಗ್ ರಾಂಗ್. ಕರೆಕ್ಟ್, ಎಷ್ಟು ಅಮೌಂಟ್ ಇದೆ ಅಷ್ಟು ಕಟ್ಬಿಟ್ಟು ನೀವು ಆ ಎಲಿಜಿಬಿಲಿಟಿ ಮೇಲೆ ನೀವು ತೊಗೊಂಡ್ರೆ ನೀವು ಮಾಡಿ, ಅದರಲ್ಲಿ ತಪ್ಪಂತ ಹೇಳಕ್ಕೆ ಹೋಗಲ್ಲ. ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅಥವಾ ನೀವು ಯಾವ ಕಾರಣಕ್ಕೆ ತೊಗೊಂಡು ಅದರ ಬೇರೆ ಉದ್ದೇಶಕ್ಕೆ ಉಪಯೋಗ ಬಳಕೆ ಮಾಡಿದ್ರೆ ಅಥವಾ ತೊಗೊಂಡು ಇನ್ನೊಬ್ರಿಗೆ ಮಾರಿಬಿಟ್ರೆ ಪ್ರಾಫಿಟಿಗೆ ಮಾರಿಕೊಂಡ್ರೆ ಅವೆಲ್ಲ ತಪ್ಪಂತ ಹೇಳೋಣ. ಇವ ಅದೇನು ಏನೂ ಇಲ್ಲ ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.